ಹೊನ್ನಾವರ ತಾಲೂಕಿನ ಕರ್ತೋಕ ಆರೋಗ್ಯ ಕೇಂದ್ರದಲ್ಲಿ ಉಂಟಾದ ಕೋವಿಡ್ ಲಸಿಕೆ ಅಭಾವದಿಂದ ಆಕ್ರೋಶಗೊಂಡ ಜನರು ಆರೋಗ್ಯ ಕೇಂದ್ರದ ಎದುರು ಹಠಾತ್ ಪ್ರತಿಭಟನೆ ನಡೆಸಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯ ವಿರುದ್ಧ ಧಿಕ್ಕಾರ ಕೂಗಿದರು. ಹೌದು, ಜಿಲ್ಲೆಯಲ್ಲಿ ಕೋವಿಡ್ ಲಸಿಕೆ ಅಭಾವ ಉಂಟಾಗಿದೆ. ಜಿಲ್ಲೆಗೆ ಪೂರೈಕೆಯಾಗುವ ಕಡಿಮೆ ಪ್ರಮಾಣದ ಲಸಿಕೆಗಳನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಕೆ ಮಾಡಲಾಗುತ್ತದೆ. ತಾಲೂಕು ಕೇಂದ್ರಗಳಿಂದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಪೂರೈಸಲಾಗುತ್ತದೆ. ಕೇಂದ್ರಕ್ಕೆ ಬರುವ 200-300 ಲಸಿಕೆ ಪಡೆಯಲು 500ಗೂ ಅಧಿಕ ಜನರು ಸೇರುವುದರಿಂದ ಲಸಿಕೆಯ ಅಭಾವ ಎದುರಾಗುತ್ತದೆ. ಲಸಿಕೆ ಪಡೆಯಲು ಮಾರುದ್ದದ ಸಾಲಿನಲ್ಲಿ ದಿನವಿಡೀ ನಿಂತು ಹೈರಾಣರಾದ ಜನರಿಗೆ ಲಸಿಕೆ ಇಲ್ಲ ಎಂದ ತಕ್ಷಣ ಎಲ್ಲೆಲ್ಲ ಸಿಟ್ಟು ಬಂದು ಆರೋಗ್ಯ ಸಿಬ್ಬಂದಿಯ ವಿರುದ್ಧವೇ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಘಟನೆಗಳು ನಡೆಯುತ್ತಲೇ ಇದೆ. ಅದರಂತೆ ಹೊನ್ನಾವರ ತಾಲೂಕಿನ ಕರ್ತೋಕ ಆರೋಗ್ಯ ಕೇಂದ್ರಕ್ಕೆ ಶನಿವಾರ 250 ಲಸಿಕೆ ಲಭ್ಯವಾಗಿತ್ತು. ಈ ಪೈಕಿ 125 ಮೊದಲ ಹಂತದ ಲಸಿಕೆಯಾಗಿದ್ದು ಇನ್ನುಳಿದ 125 ಎರಡನೇ ಹಂತದ ಲಸಿಕೆಯಾಗಿದೆ. ಲಸಿಕಾಕರಣದ ಮಾಹಿತಿ ಪಡೆದ ಜನರು ಮುಂಜಾನೆಯೇ ಕೇಂದ್ರದ ಎದುರು ಮಾರುದ್ದದ ಸರದಿಯಲ್ಲಿ ಸುಮಾರು 400ಕ್ಕೂ ಅಧಿಕ ಜನರು ನಿಂತಿದ್ದರು. ಮೊದಲ ಹಾಗೂ ಎರಡನೇ ಹಂತದ 100 ಲಸಿಕೆ ನೀಡಲಾಗುತ್ತಿದ್ದಂತೆ ಆಸ್ಪತ್ರೆಯ ಸಿಬ್ಬಂದಿ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿ ಲಸಿಕೆ ಖಾಲಿಯಾಗಿದೆ ಎಂಬ ಬೋರ್ಡ್ ಅಳವಡಿಸುತ್ತಿದ್ದಂತೆ ಜನರ ಆಕ್ರೋಶ ಮುಗಿಲು ಮುಟ್ಟಿತು. ಆರೋಗ್ಯ ಕೇಂದ್ರಕ್ಕೆ ಮುತ್ತಿಗೆ ಹಾಕಿದ ಜನರು ವೈದ್ಯರು ಸೇರಿದಂತೆ ಆರೋಗ್ಯ ಸಿಬ್ಬಂದಿಗೂ ತರಾಟೆಗೆ ತೆಗೆದುಕೊಂಡರು. ಲಸಿಕೆ ನೀಡುವ ಮೊದಲೇ ಸ್ಟಾಕ್ ಇರುವ ಲಸಿಕೆಯ ಸಂಖ್ಯೆಯ ಬಗ್ಗೆ ಏಕೆ ಮಾಹಿತಿ ನೀಡಿಲ್ಲ? ಮೊದಲೇ ತಿಳಿಸಿದ್ದರೆ ಇಷ್ಟು ಜನ ಕೇಂದ್ರದ ಎದುರು ಸೇರುತ್ತಿರಲಿಲ್ಲ, ನಮಗೆ ಸತಾಯಿಸುವ ಕಾರ್ಯ ಸರಿಯಲ್ಲ ಎಂದು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಸಿಬ್ಬಂದಿ ಮತ್ತು ಜನರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಬಗ್ಗೆ ಮಾಹಿತಿ ಪಡೆದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶಗೊಂಡ ಜನರನ್ನು ಸಮಾಧಾನಪಡಿಸಿದರು. ಸರ್ಕಾರ ನೀಡುತ್ತಿರುವ ವ್ಯಾಕ್ಸಿನ್ ಪೂರೈಕೆಯಲ್ಲಿ ತೀವ್ರ ಕೊರತೆ ಇದೆ, ಕಡಿಮೆ ಪ್ರಮಾಣದಲ್ಲಿ ಲಸಿಕೆ ಪೂರೈಕೆಯಾದಾಗ ಆರೋಗ್ಯ ಕೇಂದ್ರದ ವೈದ್ಯರು ಸಿಬ್ಬಂದಿ ಏನು ಮಾಡಲು ಸಾಧ್ಯ? ಜನರು ಅವರೊಡನೆ ಸಹನೆಯಿಂದ ವರ್ತಿಸಬೇಕು. ಇಂತಹ ಸಮಸ್ಯೆಗಳು ಉದ್ಭವಿಸದಂತೆ ಶಾಸಕರು, ಈ ಭಾಗದ ಜನಪ್ರತಿನಿಧಿಗಳು ಎಚ್ಚರ ವಹಿಸಬೇಕು. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಹಣ ನೀಡಿದರೆ ಈಗಲೂ ಲಸಿಕೆ ಸಿಗುತ್ತದೆ, ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ 100-200 ಮಾತ್ರ ಲಸಿಕೆ ಪೂರೈಕೆ ಮಾಡಲಾಗುತ್ತಿದೆ. ಇದು ಸರ್ಕಾರದ ದುರಂತ ವ್ಯವಸ್ಥೆಯಾಗಿದೆ. ಒಂದು ಕಡೆ ಸರ್ಕಾರ ಜನರಿಗೆ ಉಚಿತ ಲಸಿಕೆ ನೀಡುವುದಾಗಿ ತಿಳಿಸಿದೆ, ಆದರೆ ಸರ್ಕಾರಿ ಆಸ್ಪತ್ರೆಗೆ ಸಮರ್ಪಕವಾಗಿ ಲಸಿಕೆ ಪೂರೈಕೆಯಾಗುತ್ತಿಲ್ಲ. ಆದರೆ ಖಾಸಗಿ ಆಸ್ಪತ್ರೆಗೆ ಬೇಕಾದಷ್ಟು ಲಸಿಕೆ ಪೂರೈಕೆ ಮಾಡಲಾಗುತ್ತಿರುವುದನ್ನು ಗಮನಿಸಿದರೆ ಆಡಳಿತ ವ್ಯವಸ್ಥೆಯ ವಿರುದ್ಧ ಶಂಕೆ ವ್ಯಕ್ತವಾಗುತ್ತದೆ ಎಂದು ಅವರು ಆರೋಪಿಸಿದರು. ಬರ್ತಾ ಇರುವುದೇ ಬಹಳ ಕಡಿಮೆ ಬಂದಿದೆ. ಎಷ್ಟು ಅಂದ್ರೆ ನಾನು ಹೇಳ್ಕೋಬಾರದು, ನಾವು ಹೇಳಿದ್ಮೇಲೆ ವಿರೋಧ ಪಕ್ಷದವ ಏನೋ ಮಾತಾಡ್ತೀನಿ ಅಂತ. 100-150 ಎಷ್ಟು ಬರ್ತದೆ? ಏನು ಒಂದು ಏನಾಗಿದೆ ಅಂದ್ರೆ ಇದು ದುರಂತ. ಇದು ಏನು ದುರಂತ ಅಂದ್ರೆ ಇದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ನೀವು 780 ಕೊಟ್ರೆ ಈಗೂ ಸಿಗ್ತದೆ ನೋಡಿ. ಸರ್ಕಾರದ ವ್ಯವಸ್ಥೆ ಹೆಂಗೆ ಅಂತ ಅದೇ ಅವರೇ ಒಪ್ಕೊಂಡಿದ್ದು. ನಾವೆಲ್ಲರಿಗೂ ಕೊಡ್ತೀವಿ ಹೇಳಿ ಸರ್ಕಾರಿ ಆಸ್ಪತ್ರೆಗೆ ಬಂದ್ರೆ 100-150 ಖಾಲಿ ಮಾಡ್ತಾರೆ, ಅಲ್ಲಿ ಬೇಕಾದ್ರೆ 1,000 ಬೇಕಾದ್ರೆ ಕೊಡ್ತಾರೆ. ಏನ್ ನಡೀತಾ ಇದೆ ನೀವು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ನಾವು ಏನು ಮಾತಾಡಕ್ ಆಗೋದಿಲ್ಲ. ಆದ್ರೆ ಒಂದಂತೂ ಹೇಳಕ್ ಬಯಸ್ತೀನಿ, ಈ ಬಂದದ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಸೇರಿ ಏನಾದ್ರೂ ಒಂದು ಬಗೆಹರಿಸುವ ಸೂತ್ರ ಮಾಡಿದ್ರೆ ನಾನು ನಿಮ್ ಜೊತೆಗೆ ನಿತ್ಯ ಸೂತ್ರ ಅದಕ್ಕೊಂದು ಸೂತ್ರ ಮಾಡೋಣ. ಇಲ್ದಿದ್ರೆ ನೀವ್ ಎಲ್ಲರಿಗೂ ಕೊಡ್ಬೇಕು ಅಂದ್ರೆ ನಿಮ್ ಜೊತೆಗೆ ನಾನು ಕುತ್ಕೊಂತೀನಿ, ಅದು ಬಗೆಹರಿಸಕ್ ಆಗುದಿಲ್ಲ. ಸುರೇಶ್ ಸೋನಿ ಅವರು ತಿಳುವಳಿಕೆ ನೀಡಿದ ಮೇಲೆ ಜನರು ಶಾಂತವಾಗಿ ಕೇಂದ್ರದಿಂದ ತೆರಳಿದರು. ಈ ಸಂದರ್ಭದಲ್ಲಿ ಚಂದಾವರ ಗ್ರಾಮ ಪಂಚಾಯತ್ನ ಕೆಲ ಸದಸ್ಯರು, ಸ್ಥಳೀಯರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಮಿಷನ್ ಉತ್ತರ ಕನ್ನಡ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಾರವಾರ ಇವರ ಸಹಯೋಗದಲ್ಲಿ ಆನ್ಲೈನ್ ಉದ್ಯೋಗ ಮೇಳ ಉತ್ತರ ಕನ್ನಡ 2021. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/8/2021 ಸಾಯಂಕಾಲ 5:30. ಉಚಿತ ನೋಂದಣಿಗೆ ಈ ಕೆಳಗಿನ ಲಿಂಕ್ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ವಿದ್ಯಾರ್ಹತೆ ITI, ಎಲೆಕ್ಟ್ರಿಕಲ್, ಪಿಟರ್, ಟರ್ನರ್, ಡಿಸೈನ್ ಮೆಕ್ಯಾನಿಕಲ್, MMV, ವೆಲ್ಡರ್. ಡಿಪ್ಲೊಮಾದಲ್ಲಿ ಆಟೋಮೊಬೈಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್. ಡಿಗ್ರಿಯಲ್ಲಿ BA, BCom, BBA, BSc ನರ್ಸಿಂಗ್, GNM, NTC, DEd, BEd, ಗುಡ್ ಇಂಗ್ಲಿಷ್ ಕಮ್ಯುನಿಕೇಶನ್, PG, MSW, MCom, MBA. ಮೇಳದಲ್ಲಿ 15 ಹೆಚ್ಚಿನ ಕಂಪನಿಗಳು ಭಾಗವಹಿಸಲಿದ್ದು 1,000 ಹೆಚ್ಚಿನ ಉದ್ಯೋಗಾವಕಾಶಗಳು ಲಭ್ಯವಿರುತ್ತದೆ. ನೋಂದಾಯಿತ ಅಭ್ಯರ್ಥಿಗಳಿಗೆ ಸಂದರ್ಶನ ಪೂರ್ವ ಸಮಾಲೋಚನೆ ನಡೆಸಿ ಸಂದರ್ಶನದ ಮಾಹಿತಿ ಮತ್ತು ಜೂಮ್ ಲಿಂಕ್ ಅನ್ನು ನೀಡಲಾಗುವುದು. ಸಂದರ್ಶನ ನಡೆಯುವ ದಿನಾಂಕ 18/18/19. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9481274298 ಹಾಗೂ 9481403800 ಸಂಪರ್ಕಿಸಬಹುದು. ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳ ಕಚೇರಿ, ನ್ಯೂ KHB ಕಾಲೋನಿ, ಹಬ್ಬುವಾಡ, ಕಾರವಾರ.